ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ತೀವ್ರ ಸಂಚಲ ಮೂಡಿಸಿರುವ ಲೈಂಗಿಕ ದೌರ್ಜನ್ಯ ಹಗರಣದ ಆರೋಪಿ ಪ್ರಜ್ವಲ್ ರೇವಣ್ಣ ಒಂದು ತಿಂಗಳ ಅಜ್ಞಾತ ವಾಸ ಮುಗಿಸಿ ಗುರುವಾರ ತಡರಾತ್ರಿ 12:53 ಜರ್ಮನಿಯಿಂದ ಬೆಂಗಳೂರಿಗೆ ಬಂದಿಳಿದರು. ತಕ್ಷಣವೇ SIT ಅವರನ್ನು ವಶಕ್ಕೆ ಪಡೆದಿದ್ದರು. ಮುಂದಿನ ವಿದ್ಯಮಾನಗಳು ಕುತೂಹಲ ಕೆರಳಿಸಿದೆ. ಲೈಂಗಿಕ ದೌರ್ಜನ್ಯ ಹಗರಣ ಸಂಬಂಧಿಸಪಟ್ಟ 3 ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸುವ ಅರ್ಜಿ ವಿಚಾರಣೆ ಜನಪ್ರತಿನಿಧಿಗಳ ಕೋರ್ಟಿನಲ್ಲಿ ಶುಕ್ರವಾರ ವಿಚಾರಣೆಗೆ ಬರಲಿವೆ. ಬುಧವಾರ ನಿರೀಕ್ಷಣಾ ಜಾಮೀನು ನೀಡಬಹುದು ಎಂದು ಪ್ರಜ್ವಲ್ ಪರ ವಕೀಲ ಅರುಣ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ತುರ್ತು ವಿಚಾರಣೆ ಮನವಿ ಮಾಡಿದರು. SIT ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ ಕಾಲಾವಕಾಶ ಕೋರಿದರು. ಕೋರ್ಟ್ ಕೂಡ ತುರ್ತು ಅರ್ಜಿ ವಿಚಾರಣೆ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಎಂದು ಹೇಳಿ ಮುಂದೂಡಿತು. ಮತ್ತೊಂದೆಡೆ KR ನಗರದ ಟೌನ್ ಠಾಣೆಯಲ್ಲಿ ದಾಖಲಾಗಿರುವ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ಸಲ್ಲಿಸಿರುವ ನಿರೀಕ್ಷಣಾ ಜಾಮೀನು ಅರ್ಜಿಯ ತೀರ್ಪು ಸಹ ಶುಕ್ರವಾರ ಕೋರ್ಟ್ ಪ್ರಕಟಿಸಲಿದೆ. SIT ಕಮಿಷನರ್ ಭೇಟಿ ಪ್ರಜ್ವಲ್ ರೇವಣ್ಣ ವಶಕ್ಕೆ ಪಡೆದ ಮೇಲೆ ಅಗತ್ಯ ಇರುವ ಕಡೆಗಳಲ್ಲಿ ಹೆಚ್ಚಿನ ಭದ್ರತೆ ಸಂಬಂಧಿಸಿದ SIT ಮುಖ್ಯಸ್ಥ BK ಸಿಂಗ್ ಅವರು ನಗರದ ಪೊಲೀಸ್ ಆಯುಕ್ತ BD ದಯಾನಂದ್ ಅವರನ್ನು ಭೇಟಿ ಮಾಡಿದರು. KIAಯಿಂದ CID ಕಚೇರಿವರೆಗೂ ಕರೆತರುವಾಗ ಸಿಗ್ನಲ್ ಫ್ರೀ ಮತ್ತು ಭದ್ರತೆ ಒದಗಿಸುವುದು ಹಾಗೂ CID ಕಚೇರಿಯ ಬಳಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡುವಂತೆ ಮಾಹಿತಿ ಕೋರಿದರು. SIT ವಶದಲ್ಲಿ ಪ್ರಜ್ವಲ್ ರೇವಣ್ಣ ಇರುವ ಮಾಹಿತಿ ಗೊತ್ತಾದ ಕೂಡಲೇ JDS ಕಾರ್ಯಕರ್ತರು ಮತ್ತು ಬೆಂಬಲಿಗರು CID ಕಚೇರಿ ಮುಂಭಾಗ ಜಮಾಯಿಸುವ ಸಾಧ್ಯತೆ ಇರುವ ಕಾರಣ ಮುಂಜಾಗ್ರತಾ ಕ್ರಮದ ಬಗ್ಗೆ ಚರ್ಚೆ ನಡೆಸಲು ಎನ್ನಲಾಗಿದೆ. June 2 ಅವಕಾಶ. ರಾಜತಾಂತ್ರಿಕ ಪಾಸ್ಪೋರ್ಟ್ ಯಾಕೆ ರದ್ದುಪಡಿಸಬಾರದು ಎಂದು ಪ್ರಜ್ವಲ್ ರೇವಣ್ಣಗೆ ನೀಡುವ ಶೋಕೇಶ್ ನೋಟಿಸ್ಗೆ ಪ್ರತಿಕ್ರಿಯಿಸಲು June 2 ಸಮಯ ಇರುವುದಾಗಿ MIA ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದರು. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಪಡಿಸುವಂತೆ ರಾಜ್ಯ ಸರ್ಕಾರ ಪತ್ರ ಬರೆದಿತ್ತು. ಇದು ಮೇರೆಗೆ ಪ್ರಜ್ವಲ್ಗೆ ಏಕೆ ರದ್ದುಗೊಳಿಸಬಾರದು ಎಂದು ಶೋಕೇಸ್ ನೋಟಿಸ್ ನೀಡಲಾಗಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಲು 10 ದಿನಗಳ ಕಾಲಾವಕಾಶ ಇದೆ ಎಂದು ಜೈಸ್ವಾಲ್ ತಿಳಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಸ್ವದೇಶಿಕೆಯಂತಿರುವ ಕಾರಣ ರದ್ದುಪಡಿಸುವ ಪ್ರಶ್ನೆಯೇ ಬರುವುದಿಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತದೆ ಎಂಬುದು ಗೊತ್ತಿಲ್ಲ. ಬದಲಾಗಿ ಎಲ್ಲವೂ ಕಾನೂನು ಪ್ರಕಾರ ನಡೆಯುತ್ತಿದೆ. ಹಾಸನದಲ್ಲಿ ಹರಿದಾಡಿದ ಪೆನ್ಡ್ರೈವ್ ಸುದ್ದಿ, ಆಯ್ದ ಕೆಲ ವಿಡಿಯೋಗಳು, ಮೊಬೈಲ್ ವಾಟ್ಸಪ್ನಲ್ಲಿ ಹಾಸನದ EIN ಠಾಣೆಯಲ್ಲಿ ನವೀನ್ ಗೌಡ ವಿರುದ್ಧ JDS ದೂರು, ಹೊಳೆ ನರಸೀಪುರ ಅದನಹಳ್ಳಿಯಲ್ಲಿ ಪ್ರಜ್ವಲ್ ಮತದಾನ, KR ನಗರದಲ್ಲಿ ಸಂಬಂಧಿಸಿದ ಸಾವಿಗೆ ಹೋಗಿ ತಡರಾತ್ರಿ ವಿದೇಶಕ್ಕೆ ಪ್ರಯಾಣ, CMಗೆ ಲೈಂಗಿಕ ದೌರ್ಜನ್ಯ ಕುರಿತು ಮಹಿಳಾ ಆಯೋಗದ ದೂರು, ಸಂಜೆ SIT ರಚನೆ, ಹೊಳೆ ನರಸೀಪುರ ನಗರ ಠಾಣೆಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲು, ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ಗೆ SIT ನೋಟಿಸ್. ಅತ್ಯಾಚಾರದ ಕೇಸ್ ಪ್ರಕರಣದಲ್ಲಿ ವಿಚಾರಣೆಗೆ ಬರಲು 7 ದಿನ ಸಮಯ ಕೇಳಿದ ಪ್ರಜ್ವಲ್ May 1 ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಪಡಿಸಲು ಪ್ರಧಾನಿಗೆ CM ಪತ್ರ. ಇಂಟರ್ಪೋಲ್ನಿಂದ ಪ್ರಜ್ವಲ್ ವಿರುದ್ಧದ ಬ್ಲೂ ಕಾರ್ನರ್ ನೋಟಿಸ್. ಜರ್ಮನಿಯಿಂದ ವಿಮಾನ ಟಿಕೆಟ್ ಬುಕ್ ಮಾಡಿ ರದ್ದು. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ 2ನೇ ಬಾರಿಗೆ ಕೇಂದ್ರಕ್ಕೆ ಪತ್ರ. ವಿದೇಶಾಂಗ ಸಚಿವಾಲಯದಿಂದ ಪ್ರಜ್ವಲ್ಗೆ ಶೋಕಾಸ್ ನೋಟಿಸ್. ವಿದೇಶದಲ್ಲಿಟ್ಟುಕೊಂಡೇ ವಿಡಿಯೋ ಹೇಳಿಕೆ ಮೂಲಕ ಪ್ರಜ್ವಲ್ ಪ್ರತ್ಯಕ್ಷ. ಮಧ್ಯರಾತ್ರಿ ಜರ್ಮನಿಯಿಂದ KI ಏರ್ಪೋರ್ಟ್ಗೆ ಬಂದುಳಿದ ಪ್ರಜ್ವಲ್. ವಿಡಿಯೋ ಇಷ್ಟವಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ಳುತ್ತಿದ್ದೇನೆ.